ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳು. ಅಷ್ಟಮಿ ಮತ್ತು ಗಣೇಶ ಹಬ್ಬಕ್ಕೆ ಗರಿಗರಿ ಚಕ್ಕುಲಿಯನ್ನು ಮಾಡುವುದು ಒಂದು ಪದ್ಧತಿ. ಸರಿ, ಇವತ್ತು ಆ ಚಕ್ಕುಲಿಯನ್ನು ಮಾಡುವ ವಿಧಾನವನ್ನು ತಿಳಿಯೋಣ, ಬನ್ನಿ. ಒಂದು 100 ಚಕ್ಕುಲಿ ಮಾಡುವುದಾದ್ರೆ 1.5 kg ಅಕ್ಕಿ ಹಿಟ್ಟು, 1/4 pav ಹೆಸರುಬೇಳೆನ ಬೇಯಿಸಿಟ್ಕೋಬೇಕು. ಆಮೇಲೆ 1 ಸಣ್ಣ ತೆಂಗಿನಕಾಯಿ ತುರಿ ಪೂರ್ಣ, ಹಾಗೆಯೇ 50 ml ಎಣ್ಣೆ ಮತ್ತು 50 g ಎಳ್ಳು, ಬಿಳಿ ಎಳ್ಳು ಅಥವಾ ಕಪ್ಪೆರಳು, ರುಚಿಗೆ 1 tbsp ಅಷ್ಟು ಉಪ್ಪು. ಮೊದಲಿಗೆ ತೆಂಗಿನ ತುರಿ ಮತ್ತು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಅಷ್ಟು ನಯಸ್ಸಾಗಿ ರುಬ್ಕೋಬೇಕು. ಗಂಧದಷ್ಟು ಅಂತಾರೆ ನೋಡಿ ಹಾಗೆ. ನಂತರ ಎಣ್ಣೆಯನ್ನು ಕಾಯಿಸ್ಕೊಂಡು ಮಿಕ್ಸಿಂಗ್ ಬೇಸನಿಗೆ ಅದನ್ನು ಹಾಕ್ಕೊಳ್ಳೋಂತ. ಅದಕ್ಕೀಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕೈಯಾರೆ, ಮತ್ತು ಚಮಚೆಯಿಂದ ಸರಿಯಾಗೋದಿಲ್ಲ, ಕೈಯಾರೆ ತಿಕ್ಕಿ ತಿಕ್ಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬೇಯಿಸಿಟ್ಟಂತಹ ಹೆಸರುಬೇಳೆಯನ್ನು ತಣ್ಣಕ್ಕಿದೆ, ಬಿಸಿ ಇರಬಾರ್ದು, ತಣ್ಣಕ್ಕೆ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಅದನ್ನು ಹಾಕಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೀದಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಉಳಿದ ಹಿಟ್ಟನ್ನು ಈಗ ಹಂತ ಹಂತವಾಗಿ ಹಾಕಿ ಮತ್ತು ರುಬ್ಬಿಟ್ಟಂತಹ ತೆಂಗಿನ ಮಿಕ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸಿಂಗೇ ಇದು ಭಾಳ ಮುಖ್ಯ. ಚಕ್ಕುಲಿ ಗರಿಗರಿ ಆಗೋದೇ ನಾವು ಮಿಕ್ಸ್ ಮಾಡುವ ರೀತಿಯಲ್ಲಿದೆ. ನಾವು ಒಟ್ಟೊಟ್ರಾಶೆ ಹಿಟ್ಟನ್ನು ಒಟ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಾಗೋದಿಲ್ಲ. ನೋಡಿ, ನಾನು ಹಂತಂತವಾಗಿ ಹಾಕಿದ್ದೇನೆ. ಈಗ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ಹದಕ್ಕೆ ಬರುವಂತೆ ನೀರನ್ನು ಸ್ವಲ್ಪ ಮಾತ್ರ ನಾವು ಮಿಕ್ಸ್ ಮಾಡ್ಕೊಂಡಿರೋದು. ಈಗ ನೋಡಿ, ಇದು ಒಳ್ಳೆ ಬೆಣ್ಣೆ ಮುದ್ದೆಯಂತೆ ಆಗಿದೆ. ತುಂಬ ಖುಷಿಯಾಗತ್ತೆ ಹಿಟ್ಟನ್ನು ನೋಡಿದ್ರೇ. ಈಗ ಈ ಹಿಟ್ಟು ಇನ್ನೂ ಚೆನ್ನಾಗಿ ಮೆದುವಾಗುವಂತೆ ಹಸಿ ಬಟ್ಟೆಯಲ್ಲಿ ಮುಚ್ಚಿಟ್ಟು ಬಿಡಬೇಕು. ಅದರ ಮೇಲೆ ಭಾರದ ಪಾತ್ರೆಯೊಂದನ್ನು ದಬ್ ಹಾಕಿ ಒಂದು 1/2 ಗಂಟೆಯವರೆಗೂ ಹಾಗೆ ಬದಿಲಿಡಬೇಕು. ಹೀಗೆ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಸೆಟ್ ಆಗ್ತದೆ. ಇತ್ತ ಬಾಳೆ ಎಲೆಗಳನ್ನು ತಂದು ತೊಳೆದು ಒರೆಸಿ ಕತ್ತರಿಸಿ ಹೀಗೆ ಜೋಡಿಸಿ ಇಡಬೇಕು. ಅಷ್ಟರೊಳಗೆ ಇದು ನೆನೆಯುತ್ತೆ. ಹಿಟ್ಟನ್ನು ನೋಡಿ ಎಷ್ಟು ಮೆತ್ತಗಿದೆ. ಉಂಡೆಗಳನ್ನಾಗಿ, ಉದ್ದುದ್ದನೆಯ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಚಕ್ಕುಲಿ ಹೆಚ್ಚಲ್ಲಿ ಹಾಕುವಷ್ಟು ಸೈಜಿಗೆ ಅದನ್ನು ಮಾಡ್ಕೋಬೇಕು. 1-8 ಉಂಡೆಗಳನ್ನು ಮಾಡಿ ಮತ್ತೆ ಉಳಿದ ಹಿಟ್ಟನ್ನು ಮುಚ್ಚಿ ಅದೇ ಹಸಿ ಬಟ್ಟೆಯಿಂದ ಮುಚ್ಚಿಡಬೇಕು. ನೋಡಿ, 3 ನಾನು ಚಕ್ಕುಲಿ ಅಚ್ಚುಗಳನ್ನು ರೆಡಿ ಇಟ್ಕೊಳ್ತಾ ಇದ್ದೇನೆ. ಒಂದರ ಹಿಂದೆ ಒಂದರಲ್ಲಿ ತುಂಬಿ ನಾವು ಒಟ್ಟೊಟ್ಟಿಗೆ ಚಕ್ಕುಲಿಗಳನ್ನು ಹಿಂಡಿ ರೆಡಿ ಇಟ್ಕೊಂಡ್ರೆ ಕರಿಯೋದು ಸುಲಭ ಆಗುತ್ತೆ ಅಂತ 3 ಅಚ್ಚುಗಳನ್ನು ತಗೊಂಡಿದ್ದೇನೆ. ನೋಡಿ, ಹೀಗೆ ಹಿಟ್ಟು ಮೆತ್ತಗಿದ್ದಷ್ಟು ಎಷ್ಟು ಸುಲಭವಾಗಿ ಚಕ್ಕುಲಿ ಆಗ್ತದೆ. ಎಷ್ಟು ಬೆಳ್ಳಕ್ಕಾಗಿದೆ ನೋಡಿ, ಗ್ರೀನ್ ಮೇಲೆ ಆ ವೈಟ್ ಎಷ್ಟು ಚೆಂದ ಕಾಣ್ತದೆ. ಹೀಗೆ ಚಕ್ಕುಲಿಗಳನ್ನು ಮೊದಲೇ ಹಿಂಡ್ಕೊಂಡು ಒಂದು 2 ಬಾರಿ ಎಣ್ಣೆಗೆ ಹಾಕುವಷ್ಟಾದರೂ ಒಂದು 15-20 ಮೊದಲಿಗೆ ಮಾಡಿಕೊಂಡು ನಂತರ ಕಾವಲಿ ಕಾದಲ್ಲಿ ಬದಿಯಿಂದ ಚಕ್ಕುಲಿಗಳನ್ನು ಬಿಡಬೇಕು. ನೋಡಿ, ಎಲೆ ಮೇಲೆ ಅಲ್ಲದೆ ಇದ್ದರೆ ಪ್ಲಾಸ್ಟಿಕ್ ಕವರ್ ಮೇಲೂ ಸಹ ಅದನ್ನು ಹಿಂಡ್ಕೋಬೋದು. ನೇರವಾಗಿ ಎಣ್ಣೆಗೆ ಮಾತ್ರ ಹಿಂಡ್ಕೊಳ್ಳೋಕ್ಕಾಗಲ್ಲ, ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಮತ್ತು ಮೀಡಿಯಂ ಉರಿಯಲ್ಲಿಯೇ ಇದನ್ನು ಕಾಯಿಸ್ತಾ ಬರಬೇಕು ಚಕ್ಕುಲಿಗಳನ್ನು. ದೊಡ್ಡ ಉರಿಯಲ್ಲಿ ಕಾಯಿಸೋದಾದರೆ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕು. ತುಂಬ ಚಕ್ಕುಲಿಗಳನ್ನು ಒಟ್ಟಿಗೆ ಕರಿಯುವಾಗ ದೊಡ್ಡ ಉರಿಯಲ್ಲಿ ಇಡಬಹುದು. ದಪ್ಪ ತಳದ ಕಾವಲಿ ಇದ್ದರೆ ತೊಂದರೆ ಇಲ್ಲ. ಚಕ್ಕುಲಿಗಳು ಹೆಚ್ಚು ಕೆಂಪಾಗೋದು ಬೇಡ. ಇಷ್ಟು ಕಲರ್ ಬಂದ ತಕ್ಷಣ ಡ್ರೈನ್ ಮಾಡಿ ತೆಗೆಯುವಂಥದ್ದು. ನೋಡಿ, ಚಕ್ಕುಲಿಗಳು ಎಷ್ಟು ಗರಿಗರಿ ಅಂತ ಕಾಣಿಸ್ತಾ ಇದೆ ನಿಮಗೆ. ಬದಿಯಿಂದ ಬಿಡಬೇಕು, ಕೈಗೆ ಎಣ್ಣೆ ಸಿಡಿಯುವ ಸಾಧ್ಯತೆಗಳಿರುತ್ತೆ. ನೋಡಿ, 2nd round ಬಿಡ್ತಾ ಇದ್ದೇನೆ. ಹೀಗೆ ಚಕ್ಕುಲಿಗಳನ್ನು ಗರಿಗರಿಯಾಗಿ ಹಬ್ಬಕ್ಕಾಗಿ ತಯಾರು ಮಾಡ್ಕೋಬೋದು. ನಾನೀಗ ಟಿಶ್ಯೂ ಪೇಪರ್ ಹಾಕಿ ಡಬ್ಬದಲ್ಲಿ ತಣಿಸಿದ ನಂತರ ಚಕ್ಕುಲಿಗಳನ್ನು ಸ್ಟೋರ್ ಮಾಡ್ತಾ ಇದ್ದೇನೆ. ಇದು 1-2 round ಆಗಿರುವಂಥದ್ದನ್ನು ಈಗ ಹಾಕಿಡ್ತಾ ಇದ್ದೇನೆ. ಹಾಗೆ ಹಂತ ಹಂತವಾಗಿ ತಣಿಸಿದ ನಂತರವೇ ಟಿಶ್ಯೂ ಪೇಪರ್ನಿಂದ ತೆಗೆದು ಟಿಶ್ಯೂ ಪೇಪರ್ ಹಾಕಿದಂಥ ಡಬ್ಬದಲ್ಲಿಯೇ ಸಂಗ್ರಹಿಸಿಡುವಂಥದ್ದು.
ಹಬ್ಬಕ್ಕಾಗಿ ಮಾಡಿರೋದ್ರಿಂದ ನಾನು ಪೀಸ್ ಮಾಡಿ ತೋರಿಸೋದಿಲ್ಲ, ನೈವೇದ್ಯಕ್ಕಾಗಿ ಇಡೋದ್ರಿಂದ ನಾ ಪೀಸ್ ಮಾಡಲಿಲ್ಲ. ಸರಿ, ಹಾಗಿದ್ರೆ ವೀಕ್ಷಕರೇ, ನಿಮಗಿದು ಇಷ್ಟವಾದಲ್ಲಿ ಖಂಡಿತವಾಗಿಯೂ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಏನಾದರೂ ಕಾಮೆಂಟ್ಸ್ ಇದ್ದರೆ ಖಂಡಿತವಾಗಿಯೂ ಹಾಕಿ. ಥ್ಯಾಂಕ್ ಯು.